ಮುಸ್ಲಿಮರ ಹಿತರಕ್ಷಣೆ ಮಾಡ್ತೀನಿ ಅಂತ ಸಿಎಂ ಹೇಳಿದ್ದಾರೆ. ಸಿಎಂ ಹೇಳಿಕೆಯನ್ನು ದೊಡ್ಡದು ಮಾಡತಕ್ಕಂಥ ಅವಶ್ಯಕತೆ ಇಲ್ಲ. ಬಿಜೆಪಿ ವಿರುದ್ಧವಾಗಿ MLC ಜಗದೀಶ್ ಶೆಟ್ಟರ್ ವಾಗ್ದಾಳಿ ಮಾಡಿದ್ದಾರೆ ಸಭೆಯೊಂದರಲ್ಲಿ. ಮುಸ್ಲಿಮರ ಹಿತರಕ್ಷಣೆಗೂ ನಾವು ಬದ್ಧ, ಎಲ್ಲ ಜಾತಿಗಳನ್ನು ಸಮಾನವಾಗಿ ನಾವು ನೋಡ್ತೀವಿ, ಧರ್ಮಗಳನ್ನು ಸಮಾನವಾಗಿ ನೋಡ್ತೀವಿ, ಮುಸ್ಲಿಮರನ್ನೂ ಸೇರಿ ಎಲ್ಲರನ್ನೂ ಸಮಾನವಾಗಿ ಕಾಣ್ತೀವಿ ನಾವು ಅಂತ ಒಂದು ಕಡೆ ಸಿದ್ದರಾಮಯ್ಯನವರು ಹೇಳಿದ್ದಾರೆ. ಈ ಥರ ಹೇಳಿಕೆ ಕೊಟ್ಟಿರೋ ವಿಚಾರವನ್ನು ಬೇರೆ ರೀತಿಯಲ್ಲಿ ಅರ್ಥೈಸುವುದು ಬೇಡ ಅಂತ ಬಿಜೆಪಿ ವಿರುದ್ಧವಾಗಿ MLC ಜಗದೀಶ್ ಶೆಟ್ಟರ್ ವಾಗ್ದಾಳಿ ಮಾಡಿದ್ದಾರೆ. ಸಿಎಂ ಸಿದ್ದರಾಮಯ್ಯ ಅವರ ಹೇಳಿಕೆಯನ್ನು ನಾನು ಗಮನಿಸಿದ್ದೇನೆ. ಬೇರೆ ಬೇರೆ ಸಮಾಜಕ್ಕೆ ಹೋದಾಗ ಹಿತರಕ್ಷಣೆ ಮಾಡ್ತೀನಿ ಅಂತ ಹೇಳೋದು ಸಹಜ. ಯಾರಾದರೂ ನಿಮ್ಮ ಹಿತರಕ್ಷಣೆ ಮಾಡಲ್ಲ ಅಂತ ಹೇಳ್ತಾರಾ? ಸಮಾಜದ ಸಭೆಗಳಿಗೆ ಹೋದಾಗ ಎಲ್ಲ ಸಭೆಗಳಲ್ಲೂ ಕೂಡ ಹಿತರಕ್ಷಣೆಗೆ ನಾವು ಬದ್ಧ ಅಂತಲೇ ಹೇಳೋದು ಮಾಡಲ್ಲ ಅಂತ ಹೇಳ್ತಾರಾ? ಮುಖ್ಯಮಂತ್ರಿಗಳ ಮಾತನ್ನು ದೊಡ್ಡದು ಮಾಡೋದು ತರವಲ್ಲ, ಬಿಟ್ಬಿಡಿ ಇದನ್ನು. ಸಿದ್ದರಾಮಯ್ಯ ಅವರೇ ಸಮರ್ಥರಾಗಿದ್ದಾರೆ, ಅವರೇ ಉತ್ತರ ಕೂಡ ಕೊಡ್ತಾರೆ ಅಂತ ಜಗದೀಶ್ ಶೆಟ್ಟರ್ ಅವರು ಹೇಳಿದ್ದಾರೆ. ಬಗ್ಗೆ ನೋಡ್ರಿ ನೋಡಿ, ಇವೆಲ್ಲ ತಾಯಿ ಶೂಸ್ಗೆಲ್ಲ ಇದು ದೊಡ್ಡದು ಮಾಡುವಂಥದ್ದು ಅವಶ್ಯಕ ನನಗೆ ಅರ್ಥ ಆಗೋದಿಲ್ಲ. ಅಲ್ಲ, ನನಗೆ ಅರ್ಥ ಆಗೋದು ಅವು ಏನು ಹೇಳೋದು. ನಾನು ನೋಡಿದ್ರಿ ಸ್ಟೇಟ್ಮೆಂಟ್ ನಿನ್ನ ಬಂದ ಪತ್ರಿಕೆಯಲ್ಲಿ ಮುಸ್ಲಿಮ್ ಹಿತ ರಕ್ಷಣೆ ಮಾಡ್ತೀನಿ ಅಂತ ಹೇಳಿದ್ರೆ, ಯಾವ ಅಲ್ಲಿ ಯಾವ ಬೇರೆ ಬೇರೆ ಸಮಾಜಕ್ಕೆ ಹೋದಾಗ ಅವ್ರ ಹಿತರಕ್ಷಣೆ ಮಾಡ್ತೀವಿ ಅಂತ ಹೇಳೋದು ಸಹಜವಲ್ಲಲ್ಲ. ಅಲ್ಲಿ ಹೋದಾಗ ಇಲ್ಲ ನಿಮ್ಮ ಹಿತರಕ್ಷಣೆ ಮಾಡೋದಿಲ್ಲ ಅಂತ ಹೇಳ್ತಾರೆ. ಇವ ಯಾವುದೋ ಒಂದು ಲಿಂಗಾಯತ ಸಮಾಜ ಹೋಗಿರ್ತದೆ, ಗಡಗರಿ ಸಮಾವೇಶ ನಡೆದವು, ಯಾವುದೋ SC ST ಸಮಾವೇಶ ಇರ್ತದೆ, ವಾಲ್ಮೀಕಿ ಸಮಾಜಕ್ಕೆ ಹೋಗಿರ್ತಾರೆ, ನಿಮ್ಮ ಹಿತರಕ್ಷಣೆ ಕಾಯ್ತು ಅಂತ ಆ ರೀತಿ ಸಹಜ ಅಲ್ಲಿ ಹೇಳಿದ್ದಾರೆ. ಅದನ್ನು ದೊಡ್ಡದು ಇಶ್ಯೂ ಮಾಡುವಂಥದ್ದು ಅವಶ್ಯಕತೆ ಇಲ್ಲ. ಬಿಡಪ್ಪ ಅವ್ರು ಬಿಟ್ಟುಬಿಡಪ್ಪ ಬಗ್ಗೆ ನಾಯಿ ಮಾತು ನಂದು. ಅದಕ್ಕೆ ಅವರೇ ಸಿದ್ದರಾಮಯ್ಯ ಅವರೇ ಅದಕ್ಕೆ ಉತ್ತರ ಕೊಟ್ಟ ಕೊಡ್ತಾರೆ. ನನಗೆ ಬಿಗಾಸ್ಟ್ ಕೆಪೇಬಲ್ ಅದಾರ ನಮ್ಮ ಬಗ್ಗೆ ನೋಡ್ರಿ ನೋಡಿ, ಇವೆಲ್ಲ ತಾಯಿ ಇಶ್ಯೂಸ್ಗೆಲ್ಲ ಇದು ದೊಡ್ಡದು ಮಾಡುವಂಥ